ಯಡಿಯೂರಪ್ಪನವರು ಹಿರಿಯ ನಾಯಕರು ಕರ್ನಾಟಕದಲ್ಲಿ, ಅವರು ಬಜೆಟ್ ಮೇಲೆ ಭಾಷಣ ಮಾಡಿದ್ದಾರೆ. ಒಳ್ಳೆ ಬಜೆಟ್ ಇದೆ ಅಂತೇಳಿ ಮುಖ್ಯಮಂತ್ರಿಯವ್ರನ್ನ ಅಭಿನಂದಿಸಿದ್ದಾರೆ. ಅದಕ್ಕೆ ನನ್ನದೇನು ತಕರಾರಿಲ್ಲ. ಅವರು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು, ಸ್ವಾಭಾವಿಕವಾಗಿ ಬಜೆಟ್ ಅನ್ನ ಅವರು ಬೆಂಬಲಿಸಲೇಬೇಕಾಗ್ತದೆ. ಆ ಕೆಲಸ ಮಾಡಿದ್ದಾರೆ. ಆದರೆ ಕೊನೆಯಲ್ಲಿ ರಾಜಕೀಯ ಭಾಷಣವನ್ನು ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಅವರಿಗೆ ಪ್ರತಿಕ್ರಿಯೆ ಮಾಡಬೇಕು ಅಂತ ಎದ್ದು ನಿಂತಿದ್ದೀನಿ. ನಾನು ಮಾತನಾಡುವಾಗ ಬಜೆಟ್ ಮೇಲೆ ಕಮಿಟೆಡ್ ಎಕ್ಸ್ಪೆಂಡಿಚರು ಬಡ್ಡಿ ಪಾವತಿ ಮಾಡೋದನ್ನ ಮತ್ತೆ ಅನಗತ್ಯ ಹುದ್ದೆಗಳನ್ನ ಮತ್ತೆ ಅನಗತ್ಯ ಖರ್ಚುಗಳನ್ನ ಕಡಿಮೆ ಮಾಡಿ ಅಂತ ಹೇಳಿದ್ದೇನೆ ಹೊರತು ಇದನ್ನ ಕೊಡೋದನ್ನೆಲ್ಲ ಪೆನ್ಷನ್ ಕೊಡೋದನ್ನೆಲ್ಲ ನಿಲ್ಲಿಸ್ಬಿಡಿ ಅಂತ ಎಲ್ಲ ಹೇಳಿಲ್ಲ. ನಾನು ಅದನ್ನೆಲ್ಲ ಕಡಿಮೆ ಮಾಡಿ ಅಂತ ಎಲ್ಲ ಹೇಳಿಲ್ಲ. ಇವೆಲ್ಲ ಕೊಡ್ಲೇಬೇಕಾಗ್ತದೆ. ದೇ ಆರ್ ಆಲ್ ಕಮಿಟೆಡ್ ದಟ್ಸ್ ವೈ ವಿ ಕಾಲ್ ದಮ್ ಆಸ್ ಕಮಿಟೆಡ್ ಎಕ್ಸ್ಪೆಂಡಿಚರ್. ಪೆನ್ಷನ್ ಕೊಡೋದು, ಓಲ್ಡ್ ಏಜ್ ಪೆನ್ಷನ್ ಕೊಡೋದು, ಮಹಿಳೆಯರ ಪೆನ್ಷನ್ ಕೊಡೋದು, ಅಂಗವಿಕಲರ ಪೆನ್ಷನ್ ಕೊಡೋದು, ಇವೆಲ್ಲ ಕೊಡ್ಲೇಬೇಕಾಗಿದೆ. ಇವು ತಪ್ಪಿಸಕ್ ಆಗೋದಿಲ್ಲ. ಇದ್ರ ಬಗ್ಗೆ ನಾನು ಹೇಳಿಲ್ಲ. ಅನಗತ್ಯ ಹುದ್ದೆಗಳು, ಅನಗತ್ಯ ಖರ್ಚನ್ನ ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ. ಬಡ್ಡಿ ಪಾವತಿ ಇವತ್ತು 29,000 ಕೋಟಿಗಿಂತ ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನ ಕಡಿಮೆ ಮಾಡಿ, ಸಾಲ ತಕೊಳ್ಳೋದು ಕಡಿಮೆ ಮಾಡಿ ಅಂತ ಅಷ್ಟೇ ಸಲಹೆ ಕೊಟ್ಟಿದ್ದೀನಿ. ಅದರಿಂದ ನಾನು ಕಮಿಟೆಡ್ ಎಕ್ಸ್ಪೆಂಡಿಚರ್ನೆಲ್ಲ ಕಡಿಮೆ ಮಾಡಿಬಿಡಿ ಅಂತ ಹೇಳಿಲ್ಲ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಕೆಲವು ಅನಿವಾರ್ಯವು ಕೊಡಲೇಬೇಕಾಗ್ತದೆ, ನಾವು ಮಾಡಲೇಬೇಕಾಗ್ತದೆ. ಹಾಗಂತೇಳಿ ಅನುತ್ಪಾದಕ ವೆಚ್ಚಗಳನ್ನೆಲ್ಲ ಮಾಡಬೇಕು ಅಂತ ಹೇಳಕ್ ಹೋಗಲ್ಲ. ನಾನು ಹೇಳಿದಿರಿ, ಮೊನ್ನೆ ಹೇಳಿದೆ, ಅದನ್ನೆಲ್ಲ ಹೇಳಿದ್ದೀನಿ ನಾನು. ಈಗ ಮತ್ತೆ ನಾನು ಪ್ರಸ್ತಾಪ ಮಾಡಕ್ ಹೋಗಲ್ಲ. ಆದ್ರೆ ಅವರು ಬಜೆಟ್ ಅನ್ನ ಹೊಗಳಿದ್ದಾರೆ, ಸಂತೋಷ. ನಂದೇನ್ ತಕರಾರಿಲ್ಲ. ನಾನು ವಿರೋಧ ಮಾಡಿದ್ದೀನಿ. ಯಾಕಂದ್ರೆ ಅದಕ್ಕೆ ಯಾಕೆ ವಿರೋಧ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ಬಜೆಟ್ ಮೇಲೆ ಮಾತಾಡುವಾಗ ಎಲ್ಲ ಹೇಳಿದ್ದೀನಿ ನಾನು. ಆದ್ರೆ ಅವ್ರು ಏನ್ ಹೇಳ್ತಾರೆ, ಇದು ಹೊರಗಡೆನೂ ಅನೇಕ ಸಾರಿ ಹೇಳಿದ್ದಾರೆ, ಈಗಲೂ ಹೇಳಿದ್ದಾರೆ. ಪಾಪ ಯಡಿಯೂರಪ್ಪನವರಿಗೆ ಅನಗತ್ಯವಾಗಿ ಮುಖ್ಯಮಂತ್ರಿಯಿಂದ ಮುಕ್ತಗೊಳಿಸ್ಬಿಟ್ರು, ಅವರನ್ನ ಬೇಕಾಗಿರ್ಲಿಲ್ಲ, ಮುಕ್ತಗೊಳಿಸ್ಬಿಟ್ರು.